ನಮಸ್ಕಾರ. ಇವತ್ತು ರಂಗಾಯಣದಲ್ಲಿದ್ದೀವಿ. ನಾನು ಸತ್ಯ. ಇದು ನಮ್ಮ ನಮ್ಮ ಕಲಿಕೆಯ ಒಂದು ಮೊದಲ ಹೆಜ್ಜೆ. ಈ ಜಾಗ ನಮಗೆ ತುಂಬ ತುಂಬ ಕಲಿಯೋದಿದೆ ಅಂತ ಹೇಳಿಕೊಟ್ಟಂಥ ಜಾಗ. ನಮ್ಮ ಗುರುಗಳು ರಘುನಂದನ್ ಸರ್ ಸಿಕ್ಕಿದಂಥ ಜಾಗ. ಈ ಜಾಗಕ್ಕೆ ತುಂಬ ನೆನಪುಗಳಿದೆ. ನಾನು ಸತ್ಯ ಸ್ಟೂಡೆಂಟಾಗಿ ಬಂದಿದ್ವಿ. ಈಗ ಒಂದು 10 ವರ್ಷ ಆಗಿ ಮದುವೆ ಆಗಿ 8 ವರ್ಷದ ಮಗು ಜೊತೆ ಮತ್ತೆ ಬಂದಿದ್ದೀವಿ ಇವಾಗ ಇಲ್ಲಿ. ನಮಗೆ ಒಂದು ಖುಷಿ ಖುಷಿ ಇರೋ ಎಷ್ಟೋ ನೆನಪುಗಳಿದೆ ಈ ಜಾಗದಲ್ಲಿ. ಈ ಒಂದು ಸುಸಂದರ್ಭದಲ್ಲಿ ಸತ್ಯ ನೀನು ಒಂದು ಡೈಲಾಗ್ ಹೇಳಬೇಕಂತ ನಾನು ಇಷ್ಟಪಡ್ತೀನಿ. ಸತ್ಯ ಎಲ್ಲರಿಗೂ ಒಳ್ಳೆಯದಾಗಲಿ, ಸರ್ವಜನ ಸುಖಿನ ಭವಂತು. ಮಾಡಲಿ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿ ಈಗಲು, ಬೇರೆ ಏನು ಮಾಡಬೇಕು ಪ್ರೇಮ ಯೋಗಿ ಆಗಲು. ದೇವರೊಳಗೆ ನಿಂತ್ಕೊಂಡು ಅವಾಗ ಇದನ್ನ ಮಾಡೋನು ಯಾವ್ದಪ್ಪ ಯಾವ ನಾಟಕ ಅದು? ಚಂದ್ರಹಾಸ. ಚಂದ್ರಹಾಸ ಹೆಂಗ್ ಮಾಡೋನು ಅಂದ್ರೆ ಸಕ್ಕದಾಗ ಆಕ್ಟಿಂಗ್ ಮಾಡೋನು. ಏನು ಮಾಡ್ತಾ ಇದೀಯಲ್ಲ. ನಾನೊಂದು ಡೈಲಾಗ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಹಿಂಗೆ ಧರ್ಮ ಧರ್ಮವಲ್ಲವೇ ತಾಯಿ, ಇವರೆಲ್ಲ ತಿಂದುಂಡು ಮಲಗುತ್ತಿರುವುದು ಧರ್ಮವನ್ನೇ ಅಲ್ಲವೇ? ಯುದ್ಧಕ್ಕೆ ಜೂಜಿಗೆ ಕರೆದಾಗ ಬರುವುದಿಲ್ಲವೆಂದರೆ ಅದು ಧರ್ಮವಲ್ಲವಂತೆ. ಹೆಂಡತಿಯನ್ನು ಜೂಜು ಕಟ್ಟೆಯಲ್ಲಿಟ್ಟು ಹರಾಜಿಗಿಡುವುದು ಧರ್ಮದ ಮಾತಂತೆ. ಹಿರಿಯರೆನಿಸಿಕೊಂಡವರು ರಾಜ್ಯಸಭೆಯಲ್ಲಿ ಜೂಜಾಡುವುದು ಅಧರ್ಮ. ನೀನು ಎದ್ದು ಹೋಗುವಂಥ ಧರ್ಮನಿಗೆ ಯಾಕೆ ಯಾರು ಹೇಳಲಿಲ್ಲ? ರಾಜ್ಯವನ್ನು ಸೋತು ತಮ್ಮಂದಿರನ್ನು ಸೋತು ರಜಸ್ವಲಿಯಾಗಿ ಒಂಟಿ ಬಟ್ಟೆಯಲ್ಲಿದ್ದ ನನ್ನನ್ನು ಆ ಬಂಡ ಸಭೆಗೆ ಎಳೆದು ತಂದು ಅತ್ತಿಂದಿತ್ತ ಇತ್ತಿಂದತ್ತ ನೂಕಾಡಿ ಈಗ ನೀನು ನಮ್ಮ ದಾಸಿ ನಮ್ಮಗಳ ಜೊತೆಯಲ್ಲಿ ಮಲಗು ಬಾ ಅಂದರಲ್ಲ. ಹಾಗನ್ನಲು ಅವರಿಗೆ ಹಕ್ಕಿದೆ ಎಂಬಂತೆ ಎಲ್ಲರೂ ಸುಮ್ಮನೆ ಕೂತಿದ್ದರಲ್ಲ. ಇದನ್ನೇ ಮಾಡ್ತಿದ್ದ ಅವಾಗ್ಲೂ. ನಾನೆಲ್ಲ ಅದಕ್ಕೂ ಡಿಸ್ಟರ್ಬ್ ಮಾಡ್ತಿದ್ದ. ಆಕ್ಟಿಂಗ್ ಮಾಡೋದಕ್ಕೆಲ್ಲ ಕ್ಲಾಪ್ಸ್ ಬರ್ತಿತ್ತು. ಸರಿಯಾದ ಕೋಪ ಇವು ನನ್ನ ಕಾಂಪಿಟ್ರು. ಕಾಂಪಿಟ್ರ್ ಆಗಿದ್ದ ಅವ್ನು ಲೈಫ್ ಪಾರ್ಟ್ನರ್ ಆಗಿಬಿಟ್ಟ. ಅಷ್ಟೆಲ್ಲ ಕೃಷ್ಣ ಪರಮಾತ್ಮ ಅವರು ಇವರು ಎಲ್ಲಾರು ಇದ್ದು ಆ ಮಟ್ಟಕ್ಕೆ ಒಂದು ದೊಡ್ಡ ಅನ್ಯಾಯ ಆಗೋದಕ್ಕೆ ಹೇಗೆ ಬಿಡ್ತಾರೆ? ಅದು ಬಿಟ್ಟು ಆ ಥರದ ಒಂದು ಪಂಚಾಯಿತಿ ಕಟ್ಟೆಯ ಅಧ್ಯಕ್ಷನಾದಂತಹ ಕುರುಡಾಸ್ವಾಮಿ ಇವರ ಸೇರಿಕೊಂಡು ಅವಳೊಂದು ಗಾಂಧಾರಿ ಎಲ್ಲರೂ ಸೇರಿಕೊಂಡು ಈ ಮಾರಾಮಾರಿಗೆ ಹೆಂಗೆ ಜಾಗ ಮಾಡಿಕೊಟ್ರು ಏನಂತಿಕಂದ್ರೆ ಅದರಲ್ಲಿ ಒಂದಿತ್ತು. ಆ್ಯಕ್ಚುಲಿ ಇವು ಸುಮ್ಮನೆ ಇರಬೇಕಿತ್ತು ಎಲ್ಲರೂ ಹೋದ್ರು ಅಲ್ಲಿ. ಪ್ರೇಕ್ಷಕರೇ, ಈಗ ನಿಮಗೆ ಒಂದು ಸಣ್ಣ ವಿರಾಮ. ಇದಕ್ಕೆ ಮುಂಚೆ ನಾನು ಒಂದು ವಿಷಯ ಹೇಳಬೇಕು. ಎಲ್ಲೋ 3 ನಿಮಿಷ ಆಯ್ತು. 30 ಜನ ಹುಡುಗರಿದ್ರು, ಒಂದೇ ಹುಡುಗಿ ಇದ್ದೆ, ಎಲ್ಲರೂ ಲೈನ್ ಹೊಡಿತಿದ್ರು. ಆಯಿತಾ? ಅದು ಇವನಿಗೆ ಗೊತ್ತಿತ್ತು, ನನ್ನನ್ನು ಕಾಪಾಡ್ತಿದ್ದ, ಪ್ರೊಟೆಕ್ಟ್ ಮಾಡ್ತಿದ್ದ ಫುಲ್ಲು. ಯಾಕಂದ್ರೆ ನನಗವಾಗ ಐಡಿಯಾ ಕೂಡ ಇರ್ತಿರ್ಲಿಲ್ಲ. ನಾನು ಸುಮ್ಮನೆ ಆರಾಮಾಗಿ ಕೆಲಸ ಮಾಡ್ಕೊಂಡು ಹುಡುಗುಡು ಅಂತ ಓಡಾಡ್ಕೊಂಡು ರೈಟಿಂಗ್ ಮಾಡ್ಕೊಂಡು. ಎಲ್ಲರಿಗೂ ಏನು ಆಸೆ ಗೊತ್ತಾ? ಅದು ರಾಮಾಯಣದ ಒಂದು ಭಾಗನ ಆ್ಯಕ್ಟ್ ಮಾಡಿಸ್ತಿದ್ದಾರೆ ಸರ್ ರಘುನಂದನ್ ಸರ್. ಎಲ್ಲ ರೆಡಿ ಆಗಿಬಿಟ್ರು, ನಾನು ರಾಮ ಆಗ್ತೀನಿ ನಾನು ರಾಮ ಆಗ್ತೀನಿ ಅಂತ. ಯಾಕೆಂದರೆ ಇರೋದು ಒಂದೇ ಹುಡುಗಿ, ಸೀತೆ ನಿರ್ಮಲನೇ ಆಗ್ತಾಳೆ ಅಂತ ಹೇಳಿಬಿಟ್ರು. ರಘುನಂದನ್ ಸರ್ ಏನು ಮಾಡಿದ್ರು ಅಂದರೆ ನಮ್ಮನ್ನೆಲ್ಲರನ್ನು ಬಿದ್ರು ಮರ ಮಾಡಿಬಿಟ್ರು. ಯಾರು ರಾಮ ಆಗ್ತೀನಿ ಅಂತ ಬಂದಿದ್ರಲ್ಲ ಅವರು, 1.5 ಗಂಟೆ ನಾಟಕದಲ್ಲಿ ಒಂಟಿ ಕಾಲಲ್ಲಿ ನಿಂತ್ಕೋಬೇಕು. ನಕ್ಕಿದೀವಿ ಎಷ್ಟು ಎಂಜಾಯ್ ಮಾಡಿದ್ದೀವಿ. ಇದೇ ಕುಕ್ಕರಳ್ಳಿ ಕೆರೆ ಆ ಕಡೆ ಸೈಡು, ಈ ಬೊಂಬುಗಳ ಹಿಂದ್ಗಡೆ ಇರೋದೇ ಕುಕ್ಕರಳ್ಳಿ ಕೆರೆ. ಸೊ ಸರಿ ಬಾ. ಲವ್ ಯು ನಿರ್ಮಲ, ಲವ್ ಯು.